ಬೊಮ್ಮಾಯಿ ಸೇರಿ ಬಿಜೆಪಿಗೆ ಸುದೀಪ್ ಸಪೋರ್ಟ್ ಸುದೀಪ್ ಬೆಂಬಲದಿಂದ ಬಿಜೆಪಿಗೆ ಎಲ್ಲೆಲ್ಲಿ ಲಾಭ ಪಕ್ಷಕ್ಕೆ ಬೆಂಬಲ ಇಲ್ಲ ಎನ್ನುತ್ತಲೇ ಬಿಜೆಪಿ ಪರ ನಿಂತರ ಕಿಚ್ಚ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಜಯ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ಕಿಚ್ಚ ಸುದೀಪ್ ರಾಜಕಾರಣಕ್ಕೆ ಬರ್ತಾರೆ ಅನ್ನೋದು ಸಾಕಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ಹೋಗ್ತಾರಂತೆ ಜೆ ಡಿ ಎಸ್ಗೆ ಹೋಗ್ತಾರಂತೆ ಬಿ ಜೆ ಪಿಗೆ ಹೋಗ್ತಾರಂತೆ ಹೀಗೆ ಅಂತೆ ಕಂತೆಗಳಲ್ಲಿ ಸುದ್ದಿ ಇತ್ತು ಆದರೆ ಇದೀಗ ಅಧಿಕೃತವಾಗಿ ಸುದೀಪ್ ರಾಜಕಾರಣಕ್ಕೆ ಎಂಟ್ರಿ ಆಗಿದ್ದಾರೆ ಅಂತಲೇ ಹೇಳಬಹುದು ಆದರೆ ಸುದೀಪ್ ಅವರ ಸುದ್ದಿಗೋಷ್ಠಿ ಏನಾಯಿತು ಪ್ರೆಸ್ ಮೀಟಲ್ಲಿ ನಾನು ರಾಜಕಾರಣಕ್ಕೆ ಬರ್ತಾ ಇಲ್ಲ ನಾನು ರಾಜಕಾರಣದಲ್ಲಿ ಇಲ್ಲ ರಾಜಕಾರಣಕ್ಕೆ ಬರಲ್ಲ ಈ ಮಾತುಗಳು ಪದೇ ಪದೇ ಇದ್ದು ಪದೇ ಪದೇ ರಿಪೀಟಾಗಿ ಹೇಳ್ತಾಯಿದ್ರು ಆದರೆ ಸುದೀಪ್ ಅವರು ಈ ಬಾರಿ ಚುನಾವಣೆಗೆ ಬೊಮ್ಮಾಯಿ ಪರ ಪ್ರಚಾರನ ಮಾಡ್ತಾರೆ ಜೊತೆಗೆ ಬೊಮ್ಮಾಯಿಯವರು ಹೇಳಿದ ವ್ಯಕ್ತಿಗಳ ಪರ ಪ್ರಚಾರ ಮಾಡ್ತಾರೆ ಅಂದರೆ ಬಿ ಜೆ ಪಿ ಪ್ರಜಾ ಪರ ಪ್ರಚಾರ ಮಾಡ್ತಾರೆ ಅದು ಕೂಡ ಸ್ಪಷ್ಟವಾಗಿ ಕೇಳಿದರು ಪತ್ರಕರ್ತರು ನೀವು ಬಿ ಜೆ ಪಿ ಬೊಮ್ಮಾಯಿ ಪರನ ಹೇಗೆ ಅಂತ ನಾನು ಬೊಮ್ಮಾಯಿ ಪರ ಪ್ರಚಾರ ಮಾಡ್ತೀನಿ ಬೊಮ್ಮಾಯಿ ಹೇಳಿದವರಿಗೆ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದರು ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಸುದೀಪ್ ಸ್ಪಷ್ಟವಾಗಿ ಮಾತಾಡಿಲ್ಲ ರಾಜಕಾರಣದ ಬಗ್ಗೆ ಸಿ ಎಂ ಬೊಮ್ಮಾಯಿ ಕೂಡ ಪಕ್ಕದಲ್ಲೇ ಇದ್ದರು ಅವರು ಬಿಜೆಪಿ ಪರ ಪ್ರಚಾರ ಮಾಡ್ತಾರೆ ಸುದೀಪ್ ಅವರು ಅಂತ ಹೇಳಿದ್ರು ಆದ್ರೆ ಸುದೀಪ್ ನಾನು ಬೊಮ್ಮಾಯಿ ಮತ್ತೆ ಬೊಮ್ಮಾಯಿ ಹೇಳುವ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡ್ತೇನೆ ನಾನು ರಾಜಕಾರಣಕ್ಕೆ ಎಂಟ್ರಿ ಕೊಡೋಲ್ಲ ಅಂದು ಇವಾಗ ಪೂರ್ತಿ ಪ್ರೆಸ್ಮಿಟ್ ನೋಡಿದ್ರಿ ಹೌದು ಇಲ್ಲಿ ತಾನು ಸಂಕಷ್ಟದಲ್ಲಿದ್ದಂತಹ ಸಂದರ್ಭ ಚಿತ್ರರಂಗದಲ್ಲಿ ಆಮೆಗಾಲಿಡುವಂತ ಇಡ್ತಿದ್ದಂಥ ಸಂದರ್ಭ ಆಗ ನನ್ನ ಸಂಕಷ್ಟಕ್ಕೆ ಜೊತೆಯಾಗಿ ನಿಂತ ಕೆಲ ವ್ಯಕ್ತಿಗಳಲ್ಲಿ ಮಾಮಾ ಕೂಡ ಒಬ್ರು ಸಿಎಂ ಆಗಿರಬಹುದು ನನಗೆ ಅವತ್ತಿಂದ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಚಿತ್ರರಂಗಕ್ಕೆ ಎಂಟ್ರಿ ಕೊಡುವಾಗ ಅವರು ಕೂಡ ರಾಜಕೀಯದಲ್ಲಿ ಎಂಟ್ರಿ ಕೊಡ್ತಿದ್ದವರು ಮಾಜಿ ಸಿಎಂ ಪುತ್ರ ಆಗಿದ್ದವರು ಬಿಜೆಪಿ ಎಂಟ್ರಿ ಕೊಡ್ತಿದ್ದವ್ರು ಹೀಗಾಗಿ ನನ್ನ ಕಷ್ಟದಲ್ಲಿ ಅವ್ರು ನಿಂತಿದ್ರು ಈಗ ಅವ್ರ ಕಷ್ಟ ಅಂತ ಅಲ್ಲ ಅವರ ಒಂದು ಖುಷಿಗೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅವರ ಪರವಾಗಿ ನಿಲ್ಲಬೇಕಾದ್ದು ನನ್ನ ಧರ್ಮ ಹಾಗಾದ್ರೆ ಎಲ್ಲಾ ಪ್ರಶ್ನೆ ಕೇಳಿದಂಗಾರೆ ಅದು ಅಧಿಕೃತವಾಗಿ ಬಿಜೆಪಿ ಪರ ಕ್ಯಾಂಪೇನ್ ಅಲ್ಲ ಏನ್ ಗೊತ್ತಾ ಈಗ ಬಸವರಾಜ್ ಬೊಮ್ಮಾಯಿ ಹೌದು ಸಿದ್ದರಾಮಯ್ಯನ ಪರ ಪ್ರಚಾರ ಮಾಡಿ ಅಂತ ಹೇಳ್ತಾರ ಇಲ್ಲ ವಿನಯ್ ಕುಲಕರ್ಣಿ ಪರ ಪ್ರಚಾರ ಮಾಡಿ ಅಂತ ಹೇಳ್ತಾರ ಅಥವಾ ಡಿ ಕೆ ಶಿವಕುಮಾರ್ ಪರ ಪ್ರಚಾರ ಮಾಡಿ ಅಂತ ಹೇಳ್ತಾರ ಅಥವಾ ನಿಖಿಲ್ ಕುಮಾರ್ ಸ್ವಾಮಿ ಕುಮಾರಸ್ವಾಮಿ ಪರ ಪ್ರಚಾರ ಮಾಡಿ ಅಂತ ಹೇಳ್ತಾರ ಅಲ್ಲ ಪ್ರಶ್ನೆಗಳು ಬಂತು ಡಿ ಕೆ ಶಿವಕುಮಾರ್ ಅವರು ನಿಮ್ನ ಭೇಟಿ ಆಗಿದ್ರು ಅವ್ರ ಪರ ನನ್ನ ಕಷ್ಟಕ್ಕೆ ಯಾರು ನಿಂತಿದ್ದಾರೆ ಪ್ಯೂರ್ಲಿ ಅವರ ಸುದ್ದಿಗೋಷ್ಠಿಯಲ್ಲಿ ಅಥವಾ ಸುದೀಪ್ ಅವ್ರು ಮಾತನಾಡಬೇಕಾದ್ರೆ ತುಂಬಾ ಜಾಣ್ಮೆಯಿಂದ ಉತ್ತರ ಕೊಟ್ಟರೆ ಎಲ್ಲದಕ್ಕೂ ಕೂಡ ಹೌದು ಸೊ ಪದೇ ಪದೇ ಹೇಳು ನಾನು ರಾಜಕಾರಣಕ್ಕೆ ಬರ್ತಾ ಇಲ್ಲ ಅಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಸುದೀಪ್ ಒಂದು ಟ್ವೀಟ್ ಮಾಡಿದ್ರು ಆಗ ಸಿದ್ದರಾಮಯ್ಯ ಪರ ಪ್ರಚಾರ ಮಾಡಬೇಕಾಗಿತ್ತು ಕೆಲವೊಂದು ಕಾರಣಗಳಿಗಾಗಿ ಸ್ಟಾಪ್ ಆಯಿತು ರಾಮ್ಲು ವಿರುದ್ಧ ಪ್ರಚಾರ ಮಾಡ್ತಾರ ಸುದೀಪ್ ಅಂದ್ರೆ ದೊಡ್ಡ ಮಳೆ ಚರ್ಚೆ ಆಯಿತು ಹೌದು ಅದಾದ್ಮೇಲೆ ನನ್ನ ಸ್ನೇಹಿತರು ಮತ್ತು ನನ್ನ ಹಿತೈಷಿಗಳು ನನ್ನ ಫ್ಯಾನ್ಸ್ ಅವರ ಹಿತಾಸಕ್ತಿಯಿಂದ ನಾನು ಮುಂದೆ ಪ್ರಚಾರ ಮಾಡಲ್ಲ ಎಲ್ಲೂ ಕೂಡ ಅಂತ ಸಾವಿರದ ಹದಿನೆಂಟರಲ್ಲಿ ಟ್ವೀಟ್ ಮಾಡಿದ್ರು ಡಿಲೀಟ್ ಮಾಡಿದ್ರು ಅದನ್ನ ಸೊ ಜ್ಞಾನ ಆಯ್ತೇನೋ ಗೊತ್ತಿಲ್ಲ ಅವ್ರಿಗೆ ಸುದೀಪ್ಗೆ ಈಗ ಮತ್ತೆ ಅಧಿಕೃತವಾಗಿ ಚುನಾವಣಾ ಆಕಾಡ ಕೀಳಿತಾ ಇದ್ದಾರೆ ಇದಾರೆ ಸುದೀಪ್ ಸಾವಿರ ಹೇಳ್ಬಹುದು ನಾನು ಬೊಮ್ಮಾಯಿ ಪರ ಬೊಮ್ಮಾಯಿ ಹೇಳಿದವ್ರ ಪರ ನನ್ನ ಆತ್ಮೀಯರ ಪರ ಪ್ರಚಾರ ಮಾಡ್ತೀನಿ ಅಂತ ಅದನ್ನ ಅವರೇ ಸುದ್ದಿಗೋಷ್ಠಿ ಮಾಡಿನೋ ಅವರೇ ಒಂದು ಟ್ವೀಟ್ ಮಾಡಿನೋ ಹೇಳಬಹುದಾಗಿತ್ತು ಅದಕ್ಕೆ ಒಂದು ಎಲ್ಲ ಬಿಜೆಪಿಗಳನ್ನ ಪ್ರೆಸ್ ಮೀಟ್ ಕರೆಸಿ ಸಿದ್ದರಾಮಯ್ಯ ಸುಧಾಕರ್ ಅಶೋಕ್ ಎಲ್ಲರೂ ಕೂಡ ಬಿಜೆಪಿ ಪಟಾಲಂ ಬಿಜೆಪಿ ಬಾವುಟ ಒಂದು ಕಾಣಿಸ್ತಿರ್ಲ ಅಷ್ಟೇ ಹಿಂದ್ಗಡೆ ಮುಂದ್ಗಡೆ ಹೌದು ಬಿಟ್ರೆ ಎಲ್ಲ ಅದು ಬಿಜೆಪಿ ಸುದ್ದಿಗೋಷ್ಠಿ ತರನೇ ಇತ್ತು ಸೊ ಅಂದ್ರೆ ಕಿಚ್ಚ ಸುದೀಪ್ ಅಧಿಕೃತವಾಗಿ ಬಿಜೆಪಿ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾ ಇದಾರೆ ಡೌಟೇ ಇಲ್ಲ ತುಂಬಾ ಪ್ರಶ್ನೆಗಳು ಬಂತು ಸುದೀಪ್ ಅವ್ರಿಗೆ ನೀವು ಬಿಜೆಪಿಗೆ ಸಪೋರ್ಟ್ ನಾನು ಬಿಜೆಪಿ ಸಪೋರ್ಟ್ ಮಾಡ್ತಿಲ್ಲ ಅಂದ್ರು ಸಿ ಇವರು ಬೊಮ್ಮ ಹೇಳಿದ್ರು ಬಿಜೆಪಿ ಪರ ಇರೋ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ರೆ ಏನೋ ಊಟ ತಿಂದ್ರು ಒಂದೇ ಅಂತಾರಲ್ಲ ಅಷ್ಟೇ ಸೊ ಸುದೀಪ್ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಬಂದಿದ್ದಾರೆ ಆಮೇಲೆ ನಾನು ಯಾರಿಗೂ ಟಿಕೆಟ್ ಕೇಳಿಲ್ಲ ನಾನು ಸ್ಪರ್ಧೆ ಮಾಡಲ್ಲ ದಟ್ಸಿ ಓಕೆ ಅವರು ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದಾರೆ ಮಾಡೋದಿಲ್ಲ ಬಟ್ ಬಿಜೆಪಿ ಸ್ಟಾರ್ ಕ್ಯಾಂಪೇನ್ ಆಗಿ ಬಿಜೆಪಿಯ ಅದಕ್ಕ ಜಾಯ್ನಿಂಗ್ ಅಷ್ಟೇ ಇದು ನನ್ನ ಪ್ರಕಾರ ನೋಡಿದ್ದಾಗ ನೋಡಿದಾಗ ಬಿಜೆಪಿಗೆ ಜಾಯ್ನ್ ಆದ್ರ ಸುದೀಪ್ ಅಷ್ಟೇ ಅಷ್ಟೇ ನಂಗೆ ಎಲೆಕ್ಷನ್ಗೆ ಅಲ್ವಾ ಹೌದು ಎಸ್ ಅಭಿಕ್ಷಕ ನಿಮ್ಮ ಪ್ರಕಾರ ಸುದೀಪ್ ಬಿಜೆಪಿ ಬಂದಿರೋದ್ರಿಂದ ಅಥವಾ ಬಿಜೆಪಿಗೆ ಅವ್ರ ಪ್ರಕಾರ ಬಿಜೆಪಿ ಅಭ್ಯರ್ಥಿಗಳಿಗೆ ಅಥವಾ ಬೊಮ್ಮಾಯಿ ಪರ ಅಭ್ಯರ್ಥಿಗಳಿಗೆ ಸಪೋರ್ಟನ್ನು ಘೋಷಣೆ ಮಾಡಿದ್ದಾರೆ ಇದು ಸರಿನಾ ಒಬ್ಬ ನಟರಾಗಿ ಕನ್ನಡ ಕರ್ನಾಟಕದ ಸೂಪರ್ ಸ್ಟಾರ್ ಕಿಚ್ಚ ಸುದೀಪ್ ಅಭಿನಯ್ ಚಕ್ರವರ್ತಿ ಒಂದು ಪಕ್ಷಕ್ಕೆ ಸಪೋರ್ಟ್ ಮಾಡಿರೋದು ಸರಿನಾ ನಿಮ್ಮ ಕಮೆಂಟ್ ಮಾಡಿ ಸರಿನಾ ತಪ್ಪು ಅನ್ನೋದನ್ನ ತಿಳಿಸಿ ಜೊತೆಗೆ ಯಾವ ಸರ್ಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಮುಂದೆ ಯಾರು ಸಿಎಂ ಆಗಬೇಕು ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ ಹಾಗೆ ನಮ್ದೊಂದು ಕಳಕಳಿ ಇರುತ್ತೆ ಈ ಬಾರಿ ಅರ್ಹರು ವಿಧಾನಸೌಧ ಮೆಟ್ಟಿಲನ್ನು ಹತ್ತಬೇಕು ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಟಿಲನ್ನು ಹತ್ತಬೇಕು ಸೂಕ್ತವಾದವರನ್ನು ಆಯ್ಕೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಯಾರೆಲ್ಲ ಚುನಾವಣೆಗೆ ನಿಂತಿದ್ದಾರೆ ಅನ್ನೋ ಒಂದು ಲಿಸ್ಟನ್ನು ಮಾಡ್ಕೊಳ್ಳಿ ಪಕ್ಷವನ್ನು ಬದಿಗಿಟ್ಬಿಡಿ ಜಾತಿಯನ್ನು ಬದಿಗಿಟ್ಬಿಡಿ ಹಾಗೆ ಸೂಕ್ತವಾದ ವ್ಯಕ್ತಿ ಆತ ಪಕ್ಷೇತರ ಆಗಿದ್ದರೂ ಪರವಾಗಿಲ್ಲ ಸೂಕ್ತವಾದವರು ಅರ್ಹವಾದವರು ಯೋಗ್ಯವಾದವರು ವಿಧಾನಸೌಧ ಮೆಟ್ಟಲನ್ನು ಹತ್ತಬೇಕು ಅದು ನಮ್ಮ ಕಳಕಳಿಯ ಮನವಿ ಆ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ